ನಮಸ್ತೆ ಗೆಳೆಯರೇ, ಬನ್ನಿ ಇಂದು ನಾವು ಗುಪ್ತಗಾಮಿನಿ ಸರಸ್ವತಿ ನದಿಯ ಉಗಮವನ್ನು ನೋಡೋಣ. ಸರಸ್ವತಿ ನದಿಯು ಹುಟ್ಟಿದ್ದು ಮಾನಗ್ ಗ್ರಾಮದ ಬಳಿಯ ಪರ್ವತದಲ್ಲಿ. ಭಾರತ ಟಿಬೆಟ್ ಗಡಿಭಾಗದ ಕೊನೆಯ ಭಾರತದ ಹಳ್ಳಿ ಮಾನ ಬದ್ರಿನಾಥ್ದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಈ ಕಣಿವೆಯು ಬ್ರಾಹ್ಮಿ ಅಥವಾ ಸರಸ್ವತಿ ನದಿಯ ಮೂಲವಾಗಿದೆ. ನದಿಗೆ ಎದುರಾಗಿ ಒಂದು ಸಣ್ಣ ಸರಸ್ವತಿ ದೇವಾಲಯ ಸಹ ಇಲ್ಲೇ ಇದೆ. ಅದು ನಂತರ ಮಾನಗ್ ಗ್ರಾಮದ ಅಲಕಾನಂದಾ ನದಿಯನ್ನು ಸೇರುತ್ತದೆ. ತದನಂತರ ದೇವ್ ಪ್ರಯಾಗದಲ್ಲಿ ಭಾಗೀರಥಿಯೊಂದಿಗೆ ಸೇರಿ ಒಮ್ಮುಖವಾಗಿ ಹರಿಯುತ್ತಾಳೆ. ಕಿರಿದಾದ ರಸ್ತೆಯಲ್ಲಿ ಕಾಲ್ನಡಿಗೆಯ ಮೂಲಕ ಈ ಗ್ರಾಮವನ್ನು ನಾವು ತಲುಪಬಹುದು. ಈ ಹಳ್ಳಿಯಲ್ಲಿ ಮಾತ್ರವೇ ಸರಸ್ವತಿ ನದಿಯನ್ನು ಕಾಣಬಹುದೆಂದು ನಂಬಲಾಗಿದೆ. ಪ್ರಾರಂಭದಲ್ಲಿ ಬಿಟ್ಟರೆ ಸರಸ್ವತಿ ನದಿ ಎಲ್ಲಿಯೂ ಗೋಚರಿಸುವುದಿಲ್ಲ. ಅವಳು ಗುಪ್ತಗಾಮಿನಿಯಾಗಿದ್ದಾಳೆ. ಗ್ರಾಮದ ಒಂದು ಭಾಗದಲ್ಲಿ ವ್ಯಾಸ ಗುಹೆ ಮತ್ತು ಗಣೇಶ ಗುಹೆಗಳಿವೆ. ಪವಿತ್ರ ಹಿಂದೂ ಮಹಾಕಾವ್ಯ ಮಹಾಭಾರತವನ್ನು ವ್ಯಾಸರ್ಷಿ ಗಣೇಶರಿಗೆ ವರ್ಣಿಸಿದ ಗುಹೆಗಳನ್ನು ಕಾಣಬಹುದು. ಇನ್ನೊಂದು ಮಾರ್ಗವು ಸರಸ್ವತಿ ನದಿಗೆ ಕರೆದೊಯ್ಯುತ್ತದೆ. ಸರಸ್ವತಿಯ ನದಿಯ ಈ ಗದ್ದಲವು ವ್ಯಾಸರನ್ನು ವಿಚಲಿತಗೊಳಿಸಿತು. ಆದುದರಿಂದ ವ್ಯಾಸರು ಆಕೆಯನ್ನು ಮೌನವಾಗಿರಲು ಮನವಿ ಮಾಡುತ್ತಾರೆ. ಗರ್ಜಿಸುವ ಸರಸ್ವತಿ ಕಮರಿಯೊಳಗೆ ಆಳವಾಗಿ ಮುಳುಗುತ್ತದೆ. ಮತ್ತೆ ಮುಂದೆ ಎಲ್ಲಿಯೂ ಕಾಣಿಸದಂತೆ ಗುಪ್ತಗಾಮಿನಿ ಮೂಕ ನದಿ ಎಂದು ಮೌನವಾಗಿ ಹರಿಯುತ್ತದೆ. ಗುಪ್ತಗಾಮಿನಿಯಾಗಿರುವ ಸರಸ್ವತಿ ಅಲಹಾಬಾದ್ ಬಳಿಯ ಸಂಗಮ ಸೇರುತ್ತದೆ. ಧನ್ಯವಾದ. ಅಹೋರಾತ್ರ.